ವಿಬ್ಗಯಾರ್ ಶಾಲಾ ಬಾಲಕಿ ಅತ್ಯಾಚಾರದ ಬಳಿಕ ಪ್ರೈವೇಟ್ ಶಾಲೆಗಳ ಬಗ್ಗೆ ಪೋಷಕರು ಅನುಮಾನದಿಂದ ನೋಡುವಂತೆ ಮಾಡಿತ್ತು. ಮಕ್ಕಳು ಶಾಲೆಗೆ ಹೋಗಿ ಸೇಫ್ ಆಗಿ ವಾಪಸ್ ಬರೋದನ್ನೇ ಕಾಯುತ್ತಿದ್ರು. ಹೀಗಾಗಿ ಎಚ್ಚೆತ್ತ ಬೆಂಗಳೂರು ಪೊಲೀಸರು ಬೆಂಗಳೂರು ನಗರದ ಎಲ್ಲಾ ಶಾಲೆಗಳಿಗೆ ಗೈಡ್ಲೈನ್ಸ್ ಜಾರಿ ಮಾಡಿದ್ರು. ಈ ನಿಟ್ಟಿನಲ್ಲಿ ಶಾಲೆಗಳು ಗೈಡ್ಲೈನ್ಸ್ ಪಾಲಿಸ್ತಾ ಇದ್ದಾವೋ ಅಥವಾ ಇಲ್ಲವೋ ಅನ್ನೋದರ ವರದಿ ನೀಡುವಂತೆ ಹೈಕೋರ್ಟ್ ಬೆಂಗಳೂರು ಪೊಲೀಸರನ್ನ ಕೇಳಿತ್ತು. ಈ ನಿಟ್ಟಿನಲ್ಲಿ ಪೊಲೀಸರು ನಾಳೆ ಅಂತಿಮ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸೋಕೆ ಸಜ್ಜಾಗಿದ್ದಾರೆ. ಅಷ್ಟಕ್ಕೂ ಶಾಲೆಗಳಿಗೆ ಹೊರಡಿಸಿರೋ ಗೈಡ್ಲೈನ್ಸ್ ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋದಾದ್ರೆ, ಕಡ್ಡಾಯವಾಗಿ ಶಾಲಾ ವಾಹನಗಳಲ್ಲಿ ಜಿಪಿಎಸ್ ಅಳವಡಿಸೋದು, ಶಾಲೆಗಳಲ್ಲಿ ಶಾಲಾ ಆವರಣಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿಗಳನ್ನು ಹಾಕುವುದು, ಖಾಸಗಿ ವಾಹನ ಮಾಲೀಕರೊಂದಿಗೆ ಲಿಖಿತ ಒಪ್ಪಂದ ಮಾಡಿಕೊಳ್ಳುವುದು, ಮಕ್ಕಳ ಜೊತೆ ಸರಿಯಾಗಿ ವರ್ತಿಸುವಂತೆ ಶಾಲಾ ವಾಹನಗಳ ಡ್ರೈವರ್ ಕ್ಲೀನರ್ಗಳಿಗೆ ಎಚ್ಚರಿಕೆ ನೀಡುವುದು, ಶಾಲೆಯ ಪ್ರತಿ ಅಂತಸ್ತಿಗೆ ಮೇಲ್ವಿಚಾರಕರನ್ನ ನೇಮಿಸೋದು, ಇನ್ನು ಮಕ್ಕಳ ಪೋಷಕರಿಗೆ ಗುರುತಿನ ಚೀಟಿ ನೀಡುವುದು, ಅದರಲ್ಲಿ ಪೋಷಕರ ಮಕ್ಕಳ ಭಾವಚಿತ್ರ ಹಾಕೋದು. ಇವಿಷ್ಟೇ ಅಲ್ಲ, ಶಾಲೆಯ ಆಟದ ಮೈದಾನ, ಈಜುಕೊಳ, ಪ್ರಯೋಗಶಾಲೆ, ಲೈಬ್ರರಿ, ಡ್ಯಾನ್ಸಿಂಗ್ ರೂಮ್, ವ್ಯಾಯಾಮ ಶಾಲೆ, ಹೀಗೆ ಮುಂತಾದ ಸ್ಥಳಗಳಲ್ಲಿ ಶಿಕ್ಷಕರು ಮೇಲ್ವಿಚಾರಕರು ಮಾತ್ರವೇ ಹಾಜರಿರಬೇಕು, ಬೇರೆಯವರಿಗೆ ಪ್ರವೇಶ ನಿರಾಕರಿಸಬೇಕು. ಅದರ ಜೊತೆಗೆ ಪ್ರತಿ ಮಕ್ಕಳ ಪೋಷಕರಿಂದ ಶಾಲೆಯ ಆಡಳಿತ ಮಂಡಳಿಯವರು ನಿಗದಿತ ಒಂದು ಸೆಲ್ಫೋನ್ ನಂಬರ್ ಪಡೆದು ನೋಂದಾಯಿಸಿಕೊಳ್ಳುವಂತೆ ಹೇಳಿತ್ತು. ಹೀಗಾಗಿ ಕೋರ್ಟ್ ಸೂಚನೆ ಮೇರೆಗೆ ಪೊಲೀಸರು ನಾಳೆ ವರದಿ ನೀಡಲು ಮುಂದಾಗಿದ್ದಾರೆ. ಈಗಾಗಲೇ ಎಲ್ಲಾ ಠಾಣಾ ವ್ಯಾಪ್ತಿಯ ಶಾಲೆಗಳ ಪ್ರಿನ್ಸಿಪಾಲ್ರೊಂದಿಗೆ ಠಾಣಾಧಿಕಾರಿಗಳು ಚರ್ಚಿಸಿ ಪರಿಶೀಲನೆಯನ್ನ ನಡೆಸಿ ವರದಿಯನ್ನ ತಯಾರಿಸಿದ್ದಾರೆ. ನಾಳೆ ಅಂತಿಮ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲಾಗುವುದು. ಇಲ್ಲಿ ತನಕ ಶಾಲಾ ಆಡಳಿತ ಮಂಡಳಿಯವರು ನಾನಾ ಸಬೂಬು ಹೇಳಿ ಮಾರ್ಗಸೂಚಿಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಹಿಂದೇಟು ಹಾಕ್ತಿದ್ರು. ಇನ್ನು ಅಂತಿಮ ವರದಿಯನ್ನ ನೋಡಿದ ನಂತರ ಕೋರ್ಟ್ ನೀಡೋ ಆದೇಶವನ್ನ ಶಾಲಾ ಆಡಳಿತ ಮಂಡಳಿ ಚಾಚು ತಪ್ಪದೆ ಪಾಲಿಸಬೇಕಿದೆ. ಕಿರಣ್ ಸಂಕೂರ್, ಬಿಟಿವಿ ನ್ಯೂಸ್, ಬೆಂಗಳೂರು.